Hi students, today I am going to teach about Upagupta, 9th standard, okay? This is first poem. Upagupta, the written by Rabindranath Tagore. Illi mukhyavagi Upagupta emba ondu padya bhaga tumba atyuttamavagi illi horavumide. Illi mukhyavagi ಈ ಒಂದು ಬುದ್ಧನ ಅನುಯಾಯಿಯಾದಂತಹ ಒಂದು ಉಪಗುಪ್ತ ಎಂಬ ಬೌದ್ಧ ಸನ್ಯಾಸಿ ಮತ್ತು ಇಲ್ಲಿ ಮಥುರಾಪಟ್ಟಣದ ಒಂದು ವಾಸವದತ್ತ ಎಂಬ ನರ್ತಕಿಯನ್ನು ಕುರಿತಿದ್ದಾಗಿದೆ. ಅವಳ ಬಗ್ಗೆ ಈ ಒಂದು ಪದ್ಯ ಭಾಗದಲ್ಲಿ ಇದೆ. ಈ ಒಂದು ನರ್ತಕಿ ಇದ್ದಾಳಲ್ವ, ಈ ಸೌಂದರ್ಯದಿಂದ ತುಂಬ ಅಂದರೆ ತುಂಬ ತರುಣಿಯಾಗಿರ್ತಾಳೆ, ತುಂಬ ಸೌಂದರ್ಯವಾಗಿರ್ತಾಳೆ. ಅವಳು ತನ್ನ ಸೌಂದರ್ಯ ಮತ್ತು ಯೌವನದ ಬಗ್ಗೆ ಗರ್ವ, ತುಂಬ ಸೊಕ್ಕಿರುತ್ತೆ ಅವಳಿಗೆ. ಹಾಗಾಗಿ ಇಲ್ಲಿ ಉಪಗುಪ್ತ ಒಬ್ಬ ಸನ್ಯಾಸಿ ದಯಾಳುತನ ಆಗಿರ್ತಾನೆ. ಪಾಪ ಜ್ಞಾನ ಮತ್ತು ನಿಸ್ವಾರ್ಥ ಮನೋಭಾವನೆಗಳಿಂದ ಕೂಡಿದವನಾಗಿರ್ತಾನೆ ಈ ಬುದ್ಧನ ಒಂದು ಅನುಯಾಯಿ ಸನ್ಯಾಸಿಯ ಅವನು. ಸ್ಟಾರ್ಟ್ ಮಾಡೋಣ. ಉಪಗುಪ್ತದ ಡಿಸಿಪಲ್ ಆಫ್ ಬುದ್ಧ ಲೇ ಹ್ಯಾಸ್ಲಿಪ್ ಆನ್ ದ ಡಸ್ಟ್ ಬೈ ದ ಸಿಟಿ ವಾಲ್ ಆಫ್ ಮಥುರ. Lamps were all out, doors were all shut, and stars were all hidden by the murky sky of August. ಒಂದು ಕತ್ತಲೆಯಿಂದ ಕೂಡಿದ ಒಂದು ರಾತ್ರಿ ಬುದ್ಧನ ಒಂದು ಅನುಯಾಯಿ ಏನು ಮಾಡಿರ್ತಾನಂದರೆ, ಉಪಗುಪ್ತನು ಮಥುರಾ ಪಟ್ಟಣದ ಒಂದು ಕೋಟೆಯ ಗೋಡೆಗೆ ಹೊಂದಿಕೊಂಡಿರುತ್ತೆ. ಆ ಹೊಂದಿಕೊಂಡಂತಹ ಒಂದು ಧೂಳಭರಿತವಾಗಿ ಡಸ್ಟ್ ಧೂಳಭರಿತವಾಗಿ ಕೂಡಿದಂತಹ ಒಂದು ರಸ್ತೆಯ ಮೇಲೆ ಮಲಗಿರ್ತಾನೆ. ಯಾರು? ಬುದ್ಧನ ಒಂದು ಉಪಗುಪ್ತನು ಅನುಯಾಯಿ. ಎಲ್ಲೆಡೆ ಸ್ತಬ್ಧ ವಾತಾವರಣವಿರುತ್ತೆ. ಎಲ್ಲೆಡೆ ಏನಾಗಿರುತ್ತೆ? ಸ್ತಬ್ಧ ವಾತಾವರಣವಿರುತ್ತೆ. ಸುತ್ತಲೂ ಏನಾಗಿರ್ತವೆ? ದೀಪಗಳು ಆವರಿಸಲ್ಪಟ್ಟಿರ್ತವೆ, ದೀಪಗಳು ಹತ್ಕೊಂಡಿರ್ತವೆ, ಮನೆಗಳ ಬಾಗಿಲುಗಳು ಮುಚ್ಚಲ್ಪಟ್ಟಿರ್ತವೆ. ಮೇಲಾಗಿ ಕಪ್ಪು ಮೋಡಗಳ ಹಿಂದೆ ನಕ್ಷತ್ರಗಳು ಏನಾಗಿರ್ತವೆ? ಮರೆಯಾಗಿರ್ತವೆ. ನೆಕ್ಸ್ಟ್, ಹೂಸ್ ಫೀಟ್ ವರ್ ದೋಸ್ ಥಿಂಕ್ಲಿಂಗ್ ವಿತ್ ಆ್ಯಂಡ್ ಕ್ಲೆಟ್ಸ್ ಟಚಿಂಗ್ ಹೀಸ್ breast of a sudden he woke ಇಲ್ಲಿ ಮುಖ್ಯವಾಗಿ ಟಚಿಂಗ್ ಹೀಸ್ breast of a sudden he woke up startled and the light from a human is lamp struck his ಫಾರ್ಗಿವಿಂಗ್ ಐಸ್. ಇಲ್ಲಿ ನರ್ತಕಿ ಏನು ಮಾಡ್ತಾಳೆ ಅಂದರೆ, ವಾಸವದತ್ತೆಯವಳು, ನರ್ತಕಿಯ ಒಂದು ಹೆಸರು ವಾಸವದತ್ತೆ ಆಗಿರುತ್ತೆ, ಕೈಯಲ್ಲಿ ದೀಪವೊಂದನ್ನು ಹಿಡಿದುಕೊಂಡು ಬರ್ತಾ ಇರ್ತಾಳೆ. ಕತ್ತಲಲ್ಲಿ ಅವಳು ನೋಡದೆ ಏನು ಮಾಡ್ತಾಳೆ, ಧೂಳಿಂದ ಆವರಿಸಿದ ರಸ್ತೆ ಮೇಲೆ ಮಲಗಿರ್ತಾನೆ. ಯಾರು? ಉಪಗುಪ್ತನು. ಆ ಉಪಗುಪ್ತನು ಮಲಗಿದಂತಹ ಒಂದು ಸಮಯದಲ್ಲಿ ಗಾಬರಿಯಿಂದ ಹೆಚ್ಚಾಗ್ತಾನೆ. ನರ್ತಕಿ ದೀಪದ ಬೆಳಕು ಅವನ ಮುಖದ ಮೇಲೆ ಬೀಳ್ತದೆ. ಈ ನರ್ತಕಿ ದೀಪದ ಬೆಳಕು ಏನಾಗ್ತದೆ? ಅವನ ಮುಖದ ಮೇಲೆ ಬೀಳ್ತದೆ. ಬಿದ್ದಾಗ ತನ್ನ ಎದುರಿಗೆ ನಿಂತಿದ್ದ ಸೌಂದರ್ಯದಿಂದ ಕೂಡಿದ ಒಂದು ತರುಣಿಯನ್ನು ಏನು ಮಾಡ್ತಾನಂದರೆ ಉಪಗುಪ್ತನು ಕಾಣ್ತಾನೆ. ಆ ಸೌಂದರ್ಯದಿಂದ ಕೂಡಿದ ತರುಣಿಯನ್ನು ನಿಂತ್ಕೊಂಡಿದ್ದು ನೋಡ್ತಾನೆ ಉಪಗುಪ್ತನು. ನೋಡಿದಾಗ ನರ್ತಕಿಯು ತಾನು ಧರಿಸಿದ್ದ ಆಭರಣಗಳೊಂದಿಗೆ ಕಂಗೊಳಿಸ್ತಿರ್ತಾಳೆ. ಯಾಕಂದರೆ ನರ್ತಕಿ ಎಲ್ಲ ಕಡೆ ಈ ಆಭರಣಗಳನ್ನು ತುಂಬ ಹಾಕಿರ್ತಾಳೆ, ಆ ಆಭರಣದ ಒಂದು ಕಂಗೊಳಿಸ್ತಾ ಇರ್ತಾಳೆ. ನೀಲಿ ವರ್ಣದ ತೋಳುಗಳಿಲ್ಲದ ಸಡಿಲಾದ ಒಂದು ಬಟ್ಟೆಯ ತುಂಡೊಂದನ್ನು ಧರಿಸಿರ್ತಾಳೆ ಅವಳು. ತನ್ನ ಯೌವನ ಮತ್ತು ಸೌಂದರ್ಯಗಳಿಂದ ಗೌರವವನ್ನು ತಾಳ್ತಾ ಇರ್ತಾಳೆ. ಸೊಕ್ಕಿರ್ತದೆ, ನಾನೇ ಸೌಂದರ್ಯ, ನನ್ನಷ್ಟು ಸೌಂದರ್ಯ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಎಂಬ ಒಂದು ಕೆಟ್ಟ ಭಾವನೆಯನ್ನು ಇಟ್ಟುಕೊಂಡಿರ್ತಾಳೆ. ಮುಂದೆ ನೋಡೋಣ. ಇಟ್ ವಾಸ್ ದ ಡ್ಯಾನ್ಸಿಂಗ್ ಗರ್ಲ್ stared with jewels wearing a pale blue mantle drunk with the wine of her youth see
lured her lamp and saw the young face, astonishingly beautiful. ತನ್ನ ಕೈಯಲ್ಲಿದ್ದ ದೀಪವನ್ನು ಏನು ಮಾಡ್ತಾಳೆ ಕೆಳಗೆ ಹಿಡಿದು ನೋಡಿದಾಗ ಶಿಸ್ತು ಬದ್ಧತೆಯ ಬದುಕಿನಿಂದ ಕುಡಿದ ಒಂದು ತರುಣನ ಮುಖದ ಮೇಲಿನ ಒಂದು ತೇಜಸ್ಸನ್ನು ಈ ದೀಪದ ಬೆಳಕಿನಲ್ಲಿ ಪ್ರತಿಬಿಂಬಿಸ್ತಾ ಇರ್ತದೆ. ಯಾಕಂದರೆ ಉಪಗುಪ್ತನು ತುಂಬ ಒಳ್ಳೆಯವನಾಗಿರ್ತಾನೆ, ತುಂಬ ಸೌಂದರ್ಯವಾಗಿರ್ತಾನೆ ಅವನು ಕೂಡ. ಮೌನದಿಂದ ತರುಣಿ ಕತ್ತಲಲ್ಲಿ ಅವನನ್ನು ಎಡವಿರ್ತಾಳೆ, ಯಾಕಂದರೆ ಕತ್ತಲಲ್ಲಿ ಮೌನದಿಂದ ಎಡವಿರ್ತಾಳೆ, ಪ್ರಮಾದಕ್ಕಾಗಿ ಅವನಲ್ಲಿ ಕ್ಷಮೆ ಯಾಚಿಸ್ತಾಳೆ. ಆಗ ತರುಣಿ ಕತ್ತಲಲ್ಲಿ ಅವನು ಎಡವಿದ್ದ ಪ್ರಮಾದಕ್ಕಾಗಿ ತಮ್ಮಂತಹ ಮಹಾನುಭಾವರಿಗೆ ಹೊಲಸು ಧೂಳಿನಿಂದ ಕೂಡಿದ ರಸ್ತೆಯು ಮಲಗಿಲಿಕ್ಕೆ ಯೋಗ್ಯವಲ್ಲವೆನ್ನುತ್ತಾ ಸನ್ಯಾಸಿಗೆ ತನ್ನ ಮನೆಗೆ ಬರಲು ಬೇಡಿಕೊಳ್ತಾಳೆ. ಏನು ಮಾಡ್ತಾಳೆ, ಬೇಡಿಕೊಳ್ತಾಳೆ. For me, youngest, said the woman, gracefully come my arms, the dusty earth is not a fit bed, and for you, the young city concert woman, go on your way. Agam, ee bedikondantaha samayadalli, ivaga yen martanandre aa upaguptanu, avalige tanna ondu mane dari hidikondu hogalu, helutta sukta samaya bandaga, beti aagtane anta heltaru. Heltane yaru upaguptanu. When the time is ripe, I will come to you. Suddenly, the black light showed its teeth in a flash of lightning. The storm growled from the corner of the sky, and the woman trembled in fear of some unknown danger. Agam, sukta samaya bandaga beti aagtane anta heltane aa ondu mahilige. ಅಷ್ಟರಲ್ಲಿ ಘೋರವಾದಂತಹ ಒಂದು ಕತ್ತಲೆಯ ರಾತ್ರಿಯಲ್ಲಿ ಮಿಂಚೊಂದು ಕಾಣಿಸುತ್ತೆ. ಆಕಾಶದ ಅಂಚಿನಲ್ಲಿ ಭಯಂಕರವಾದ ಬಿರುಗಾಳಿ ಒಂದು ಬೀಸುತ್ತಾ ಗರ್ಜಿಸತೊಡಗುತ್ತೆ. ಯಾವುದೋ ಅರಿಯದ ಆಪತ್ತು ತನಗೆ ಕಾಯ್ದಿದೆ ಎಂಬ ಅಂಜಿಕೆಯಲ್ಲಿ ನಡುಗುತ್ತಾ ಆ ತರುಣಿ ಏನು ಮಾಡ್ತಾಳಂದರೆ ಮನೆಯ ಕಡೆಗೆ ಧಾವಿಸ್ತಾಳೆ. ಇನ್ನೂ ಒಂದು ವರ್ಷವೂ ಕಳೆದಿದ್ದಿಲ್ಲ, ವಸಂತ ಕಾಲದ ಏಪ್ರಿಲ್ ತಿಂಗಳಲ್ಲಿ ಅದೊಂದು ಸಾಯಂಕಾಲವಾಗಿರುತ್ತೆ. ರಸ್ತೆಯ ಬದಿಯಲ್ಲಿದ್ದ ಮರಗಳ ಟೊಂಗೆಗಳು ಪುಷ್ಪಭರಿತವಾಗಿರ್ತವೆ. ಬಹು ದೂರದಿಂದ ಕೊಳಲಿನ ನಾದ ತೇಲಿ ಬರ್ತಾ ಇರ್ತದೆ. ಕೊಳಲಿನ ವಾದ ಏನಾಗ್ತಾ ಇರ್ತದೆ, ತೇಲಿ ಬರ್ತಾ ಇರ್ತದೆ. ಇಯರ್ ಹ್ಯಾಸ್ ಅ ನಾಟ್ ಈ ಎಟ್ ಪಾಸ್ಡ್ ಇಟ್ ವಾಸ್ ಈವ್ನಿಂಗ್ ಆಫ್ ಅ ಡೇ ಇನ್ ಏಪ್ರಿಲ್ ಇನ್ ಸ್ಪ್ರಿಂಗ್ ಸೀಸನ್. ಯಾವುದದು ಏಪ್ರಿಲ್, ಏಪ್ರಿಲ್ ತಿಂಗಳಲ್ಲಿ ಇದೊಂದು ಒಂದು ಸಾಯಂಕಾಲವಾಗಿರುತ್ತೆ. ರಸ್ತೆಯ ಬದಿಯಲ್ಲಿದ್ದ The branches of the wayside trees were full of blossom, gay notes of the flute came floating in the whispering air from afar. ರಸ್ತೆಯ ಬದಿಯಲ್ಲಿದ್ದಂತಹ ಮರಗಳ ಟೊಂಗೆಗಳು ಪುಷ್ಪ ಭರಿತವಾಗಿರ್ತವೆ. ಬಹು ದೂರದಿಂದ ಕೊಳಲಿನ ನಾದ ಏನಾಗ್ತಾ ಇರ್ತದೆ, ಬರ್ತಾ ಇರ್ತದೆ. ಆಗ ಆ ಉಪಗುಪ್ತನ ಆ ದಿನ ಪಟ್ಟಣದ ದ್ವಾರಗಳು ಉಪಗುಪ್ತ ಪಾಸ್ಡ್ ಥ್ರೂ ದ ಸಿಟಿ ಗೇಟ್ಸ್ ಆ್ಯಂಡ್ ಸ್ಟುಡ್ ಎಟ್ ದ ಬೇಸ್ ಆಫ್ ದ ರ್ಯಾಂಫರ್ಟ್. ವಾಟ್ ವಾಸ್ ದ್ಯಾಟ್ ಅ ಹ್ಯೂಮನ್ ಲೈಯಿಂಗ್ ಆ್ಯಟ್ ಹಿಸ್ ಫೀಟ್ ಇನ್ ದ ಶ್ಯಾಡೋ ಆಫ್ ದ ಮ್ಯಾಂಗೋಗು. ಆಗ ಆ ಉಪಗುಪ್ತನು ಆ ದಿನ ಪಟ್ಟಣದ ದ್ವಾರಗಳ ಮುಖಾಂತರ ನಡೆದು ಬರ್ತಾ ಇರ್ತಾನೆ. ಬಂದು ರಕ್ಷಣಾ ಕೋಟೆಗಳ ಗೋಡೆಗೆ ಆತುಕೊಂಡು ನಿಂತುಕೊಂಡಿರ್ತಾನೆ. ಆ ಮಾವಿನ ಒಂದು ತೋಪಿನ ನೆರಳಲ್ಲಿ ಒಬ್ಬ ಹೆಣ್ಣು ಮಗಳು ಮಲಗಿರ್ತಾಳೆ. ಆ ಮಲಗಿದ್ದನ್ನು ಮಹಿಳೆಯನ್ನು ಕಂಡನು ಆಕೆಗೆ ಭಯಾನಕವಾದ ಸಾಂಸಾರ್ಗಿಕ ರೋಗ ಒಂದು ಅಂಟಿಕೊಂಡಿರುತ್ತೆ. ಮೈಲಿ ಬೇನೆಯ ಹುಣ್ಣುಗಳ ರಸಿಕೆ ಅವಳ ದೇಹವನ್ನು ಮೆತ್ತುಕೊಂಡಿರುತ್ತೆ. ಅವಳ ಸಂಪರ್ಕದಿಂದ ರೋಗ ಹರಡಬಾರ್ದೆಂದು ಅವಳಿಗೆ ಜನರು ಏನು ಮಾಡಿರ್ತಾರೆ, ಅವಳಿಗೆ ಪಟ್ಟಣದಿಂದ ಹೊರಗೆ ಹಾಕಿರ್ತಾರೆ. ಸ್ಟ್ರಕ್ ವಿತ್ ದ ಬ್ಲ್ಯಾಕ್ ಪೆಸ್ಟಿಲೆನ್ಸ್ ಹರ್ ಬಾಡಿ ಸ್ಪೋಟೆಡ್ ವಿತ್ ಸೋರ್ಸ್ ಆಫ್ ಸ್ಮಾಲ್ ಫೋಕ್ಸ್ ಸಿ ವಾಸ್ ಹ್ಯೂರ್ಲಿ ಡ್ರಿವನ್ ಅವೇ ಫ್ರಮ್ ದ ಟೌನ್ ಟು ಅವಾಯ್ಡ್ ಹರ್ ಪಾಯ್ಸನಸ್ ಕನ್
ಕೋನ್ ಗಾಯ್ ಇನ್ ದ ಎಸ್ಟಿಕ್ ಸ್ಯಾಟ್ ಬೈ ಹರ್ ಸೈಡ್ ಟುಕ್ ಹರ್ ಹೆಡ್ ಆನ್ ಹಿಸ್ ನೀಜ್. ಅವಳಿಗೆ ಪಟ್ಟಣದಿಂದ ಹೊರಗೆ ಹಾಕಿರುತ್ತ ಈ ಉಪಗುಪ್ತನು ಆಕೆಯ ಬದಿಗೆ ಕುಳಿತು ಆಕೆಯ ತಲೆಯನ್ನು ತನ್ನ ತೊಡೆಯ ಮೇಲಿರಿಸಿಕೊಳ್ತಾನೆ. ಆ್ಯಂಡ್ ಮೋಸ್ಟರ್ಡ್ ಹರ್ ಲಿಪ್ಸ್ ವಿತ್ ವಾಟರ್ ಹ್ಯಾಂಡ್ ಸ್ಮೆರ್ಡ್ ಹರ್ ಬಾಡಿ ವಿತ್ ಸ್ಯಾಂಡಲ್ ವಾನ್ ಹೂ ಆರ್ ಯು ಮೇರ್ಸಿಫುಲ್ ವಾನ್ ಆಸ್ಕ್ಡ್ ದ ವುಮನ್ ದ ಟೈಮ್ ಆ್ಯಟ್ ಲಾಸ್ಟ್ ವಾಸ್ ಕಮ್ ಟು ವಿಜಿಟ್ ಯು ಆ್ಯಂಡ್ ಐ ಆಮ್ ಹಿಯರ್ ರಿಫ್ಲೈಡ್ ದ ಯಂಗ್ ಎಸ್ಟೇಟ್. ಆಗ ಉಪಗುಪ್ತನ ಆಕೆಯ ಬದಿಗೆ ಕುಳಿತು ಆಕೆಯ ತಲೆಯನ್ನು ತನ್ನ ತೊಡೆಯ ಮೇಲಿರಿಸಿಕೊಳ್ತಾನೆ. ನೋಡಿ ಎಷ್ಟು ಅತ್ಯಂತ ಒಂದು ಒಳ್ಳೆಯ ಭಾವನೆಯನ್ನು ಇಟ್ಟುಕೊಂಡಿರ್ತಾನೆ. ನೋಡಿ ನೀರನ್ನು ಬಾಯಿಯಲ್ಲಿ ಹಾಕಿ ಆಕೆಯ ತುಟಿಗಳನ್ನು ನೀರಿನಿಂದ ಒರೆಸಿ ಒದ್ದೆ ಮಾಡ್ತಾನೆ. ನಂತರ ಆಕೆಯ ದೇಹದ ಮೇಲೆ ಗಂಧದ ಮಲಾಮನ್ನು ಸವರಿ ಉಪಚರಿಸ್ತಾನೆ. ಸ್ವಲ್ಪ ಹೊತ್ತಿನ ನಂತರ ದಯಾಳು ಉಪಗುಪ್ತನನ್ನು ನೋಡಿ ನೀನು ಯಾರೆಂದು ಅವಳು ಪ್ರಶ್ನೆ ಮಾಡ್ತಾಳೆ ಯಾರು ನೀನು ಅಂತ. ಕೊನೆಗೂ ನಿನ್ನನ್ನು ಭೇಟಿಯಾಗುವ ಆ ಸಮಯ ಬಂದಿತು, ಈಗ ನಾನು ಇಲ್ಲಿದ್ದೇನೆಂದು ಉಪಗುಪ್ತನ ಆಕೆಗೆ ಉತ್ತರಿಸ್ತಾನೆ. ಅವರು ಆಕೆಗೆ ಕೊಟ್ಟ ವಚನದಂತೆ ನಡೆದುಕೊಳ್ತಾರೆ. ಓಕೆ, ಇದು ಇವತ್ತಿನ ಒಂದು ಉಪಗುಪ್ತ ಪದ್ಯದ ಭಾಗ. ಮುಂದೆ ಎಲ್ಲ ಲೆಸನ್ಸ್ಗಳು ಒಂದು SLC ಸೈನ್ಸ್ SLC ಮತ್ತು 9th ಆ್ಯಂಡ್ 8th ಎಲ್ಲ ಒಂದು ಇಂಗ್ಲೀಷ್ ಪಾಠಗಳ ಬಗ್ಗೆ ವಿವರಣೆಯನ್ನು ಬಿಟ್ಟಿದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.